ಫಿಶ್ಚುಲನ ಹೇಗೆ ಪತ್ತೆ ಹಚ್ಚೋದು ಡಾಕ್ಟ್ರೆ, ಫಿಶ್ಚುಲ ಹೇಗೆ ಗೊತ್ತಾಗುತ್ತೆ ನಿಮಗೆ ಅಂತ ಕೇಳ್ತಾರೆ. ಫಸ್ಟು ಯಾವುದೇ ಫಿಶ್ಚುಲ ರೋಗಿ ಬಂದಾಗ ನಾವು ಡೀಟೇಲ್ ಆಗಿ ಒಂದು ಅರ್ಧ ಗಂಟೆ ಆ ಫಿಶ್ಚುಲ ರೋಗಿ ಹತ್ರ ಮಾತಾಡ್ತೀವಿ. ಮಾತಾಡಿ ಆ ರೋಗಿಯ ಗುಣಗಳು ಲಕ್ಷಣಗಳೆಲ್ಲ ಡೀಟೇಲ್ ಆಗಿ ಕೇಳ್ತೀವಿ. ಕೇಳಿದ ಮೇಲೆ ಪರೀಕ್ಷೆ ಮಾಡ್ತೀವಿ. ಪರೀಕ್ಷೆ ಮಾಡಿದಾಗ ಗುದದ್ವಾರದಲ್ಲಿ ಕುರ ಥರ ಒಂದು ಜಾಗ ಇರುತ್ತೆ, ಆ ಕುರಾನ ಫಿಶ್ಚುಲ ಅಂತ ಕರಿತೀವಿ. ಈ ಕುರ ಎಲ್ಲಿಂದ ಶುರುವಾಗಿದೆ, ಯಾವ ದಿಕ್ಕಲ್ಲಿ ಹೋಗಿದೆ, ಅದಕ್ಕೆ ಒನ್ ಟ್ರ್ಯಾಕ್ ಇದೆಯಾ, ಎರಡು ಟ್ರ್ಯಾಕ್ ಇದೆಯಾ, ಮೂರು ಟ್ರ್ಯಾಕ್ ಇದೆಯಾ, ಅದು ಸಿಂಪಲ್ ಆಗಿದೆಯಾ, ಅದು ಕಾಂಪ್ಲಿಕೇಟೆಡ್ ಆಗಿದೆಯಾ ಅಂತ ಹೇಳಿದ್ರೆ ಸ್ಕ್ಯಾನ್ ಮಾಡಬೇಕಾಗತ್ತೆ. ಸ್ಕ್ಯಾನ್ ಮಾಡಬೇಕಾದ್ರೆ ಆ ಸ್ಕ್ಯಾನ್ ಮಾಡುವಂಥ ವ್ಯಕ್ತಿ ರೇಡಿಯಾಲಜಿಸ್ಟ್ ಬಹಳ ಪರ್ಫೆಕ್ಟ್ ಆಗಿರಬೇಕು. ಇಡೀ ಪ್ರಪಂಚದಲ್ಲಿ ಈ ಫಿಶ್ಚುಲ ಸ್ಕ್ಯಾನ್ ಮಾಡೋ ವ್ಯಕ್ತಿಗಳು ಬಹಳ ಕಡಿಮೆ ಇದ್ದಾರೆ. ಆ ರೀತಿ ಬೆಂಗಳೂರಲ್ಲಿ ಫಿಶ್ಚುಲ ಸ್ಕ್ಯಾನ್ ಮಾಡುವಂಥ ವ್ಯಕ್ತಿ ಡಾಕ್ಟರ್ ಶಂಕರ್ ಅಂತ, ಆಪ್ಕಿನ್ ಸ್ಕ್ಯಾನಿಂಗ್ ಸೆಂಟರ್ ಶಿವಾಜಿನಗರದಲ್ಲಿದೆ. ನಾವು ಬಹಳ ಒಂದು ಗೌರವದಿಂದ ಹೇಳಬೇಕಾಗತ್ತೆ, ಅಭಿಮಾನದಿಂದ ಹೇಳಬೇಕಾಗತ್ತೆ, ಇಡೀ ಪ್ರಪಂಚದಲ್ಲಿ ಡಾಕ್ಟರ್ ಶಂಕರ್ ಅನ್ನೋ ವ್ಯಕ್ತಿ ಫಿಶ್ಚುಲ ಸ್ಕ್ಯಾನಿಂಗಲ್ಲಿ ನಂಬರ್ ಒನ್. ಅವರು ಒನ್ ಆಫ್ ದಿ ಬೆಸ್ಟ್ ಅಲ್ಲ, ಇಡೀ ಪ್ರಪಂಚದಲ್ಲಿ ಫಿಶ್ಚುಲ ಸ್ಕ್ಯಾನಿಂಗ್ ಮಾಡೋಕ್ಕೆ ಅವ್ರು ನಂಬರ್ ಒನ್ ಸರ್ಜನ್. ಸೊ ಫಿಶ್ಚುಲ ಸ್ಕ್ಯಾನು ಒಂದು ಸ್ಕ್ಯಾನ್, ಎಂಡೋ ಎನಲ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಥರ ಮಾಡಿ ಪತ್ತೆ ಹಚ್ಚಬೇಕಾಗತ್ತೆ. ಮತ್ತು ಯಾವ ಕಾರಣಕ್ಕೆ ಫಿಶ್ಚುಲ ಬಂದಿದೆ ಅಂತ ಪತ್ತೆ ಹಚ್ಚಬೇಕಾದ್ರೆ ಫಿಶ್ಚುಲ ಚಿಕಿತ್ಸೆ ಮಾಡಿದಾಗ ಆ ಫಿಶ್ಚುಲ ಟ್ರ್ಯಾಕ್ನ ತೆಗೆದು ಅದನ್ನು ಬಯಾಪ್ಸಿ ಕಳಿಸ್ಬೇಕಾಗತ್ತೆ. ಎರಡನೇದು ರಕ್ತ ಪರೀಕ್ಷೆ ಮಾಡಬೇಕಾಗತ್ತೆ. ಸೊ ಬಯಾಪ್ಸಿ ಮತ್ತು ರಕ್ತ ಪರೀಕ್ಷೆ ಮತ್ತು ಸ್ಕ್ಯಾನ್, ಈ ಮೂರು ಟೆಸ್ಟ್ ಮಾಡಿ ಫಿಶ್ಚುಲ ಯಾಕೆ ಬಂದಿದೆ, ಫಿಶ್ಚುಲ ಹೇಗೆ ಚಿಕಿತ್ಸೆ ಕೊಡಬೇಕು ಅಂತ ಡಿಸೈಡ್ ಮಾಡಿ ನಂತರ ಚಿಕಿತ್ಸೆ ಮಾಡಬೇಕಾಗತ್ತೆ.